ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಿ ನಿಮ್ಮ ತ್ರೂ ನಿಮ್ಮ ಕಸ್ಟಮ್ರಾಮ್ ಯಾವ ಥರ ನೀವು ಮೊಬೈಲ್ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ನಿಮಗೆ ಲಾಸ್ಟ್ ವೀಡದಲ್ಲಿ ತಿಳಿಸ್ಕೊಟ್ಟಿದ್ದೆ ನಾನು ಇನ್ ಡೆಪ್ ಈ ವಿಡಿಯೋದಲ್ಲಿ ಕಸ್ಟಮ್ರಾಮ್ ಅಂದರೆ ಏನು ಏನಕ್ಕೆ ಅದು ಕಸ್ಟಮ್ರಾಮ್ ಅಂತ ಕರಿತಾರೆ ಮತ್ತು ಅದರ ಅಡ್ವಾಂಟೇಜ್ ಏನು ಆ್ಯಂಡ್ ಡಿಸ್ಅಡ್ವಾಂಟೇಜ್ ಏನು ಲಾಸ್ ಫ್ಲಾಶ್ ಮಾಡ್ಕೊಂಡ್ರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದುವರೆಗೂ ನೀವು ಏನಾದರೂ ನಿಮ್ಮ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಬಟನ್ಗೆಲ್ಲ ಸಬ್ಸ್ಕ್ರೈಬ್ ಅಂತ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಳಲ್ಲಿ ಎರಡು ಥರ ಇದೆ ಒಂದು ಸ್ಟಾಕ್ ರಾಮ್ ಅಂತ ಇನ್ನೊಂದು ಕಸ್ಟಮ್ ರಾಮ್ ಅಂತ ಸ್ಟಾಕ್ ರಾಮ್ ಅಂದರೆ ಏನು ಅಂದರೆ ನೀವು ಮೊಬೈಲ್ ತೊಗೊಂಡಾಗ ನಿಮ್ಮ ಮೊಬೈಲ್ ಜೊತೆ ಬಂದಿರುತ್ತಲ್ಲ ವಾಯ್ಸು ನೀವೇನು ಮೊಬೈಲ್ ತಗೊಂಡಾಗಿರುತ್ತೆ ಅದಕ್ಕೆ ಸ್ಟಾಕ್ ರಾಮ್ ಅಂತಾರೆ ಕಸ್ಟಮ್ ರಾಮ್ ಅಂದರೆ ಥರ್ಡ್ ಪಾರ್ಟಿ ಯಾರೋ ಬೇರೆ ಡೆವಲಪ್ ಮಾಡಿರ್ತಾರೆ ಅದನ್ನ ಮೊಬೈಲ್ ಮೊಬೈಲ್ಗೆ ಹಾಕೋತೀರಾ ಅದು ಕಸ್ಟಮ್ ರಾಮ್ ಅಂತಾರೆ ನಾನು ನಿಮಗೆ ಅದ್ರ ಬಗ್ಗೆ ಲಾಸ್ಟ್ ವೀಡ್ಯಾದಲ್ಲೇ ಹೇಳಿದ್ದೀನಿ ಆ್ಯಂಡ್ ನಿಮಗೆ ಕಸ್ಟಮರ್ ರಾಮ್ಗೆ ಏನಕ್ಕೆ ಏನು ಕಸ್ಟಮ್ರಾಮ್ ಏನಾದ್ರದ್ದು ಅಡ್ವಾಂಟೇಜು ಅಂತ ನಿಮ್ಗೆ ಅನ್ನಿಸ್ಬೋದು ಕಸ್ಟಮ್ರಾಮ್ ಅಂದರೆ ಆ ಒರ್ಡೇ ಇಡೋ ಥರ ಅಡಿಷ್ನಲ್ ಎಕ್ಸ್ಟ್ರಾ ಫೀಚರ್ಗಳನ್ನ ನಮಗೆ ಯಾವ ಥರ ಇಷ್ಟ ಬಿ ಏನು ಇಷ್ಟ ಆಗುತ್ತೆ ಆ ಥರ ಅಡಿಷನಲ್ ಫೀಚರ್ನ ಅದಕ್ಕೆ ಆ್ಯಡ್ ಮಾಡಿರ್ತಾರೆ ಲೈಕ್ ಸ್ಟೇಟಸ್ ಬರಲು ಒಂದು ಎಕ್ಸ್ಟ್ರಾ ಫೀಚರ್ ಏನೋ ಒಂದು ಎಂಟ್ರನ್ಸ್ ಸ್ಪೀಡ್ ತೋರಿಸೋತಾರೆ ಅದು ಅಡಿಷನಲ್ ಫೀಚರ್ ಆಡ್ ಮಾಡ್ಬೋದು ಇಲ್ಲಾಂದರೆ ಯೂಸರ್ ಇಂಟರ್ಫೇಸಲ್ಲಿ ತುಂಬ ಚೆನ್ನಾಗಿ ಕಾಣೋ ಥರ ಏನಾದ್ರು ಏನಾದರೂ ಒಂದು ಅನಿಮೇಷನ್ ಆ್ಯಡ್ ಮಾಡೋ ಥರ ಇರ್ಬೋದು ಸೆಟ್ಟಿಂಗ್ಸಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಆಡ್ ಮಾಡೋ ಥರ ಪ್ರೀ ರೂಟೆಡ್ ಮುಂಚೆ ರೂಟ್ ಆಗಿರುತ್ತೆ ಕಸ್ಟಮ್ ರಾಮ್ ಆಗಿದ್ರೆ ಈ ಥರ ತುಂಬ ಅಡಿಷ್ನಲ್ ಫೀಚರ್ನ ನಮ್ಗೆ ಯಾವ ಥರ ನಮಗೆ ಯೂಸರ್ ಇನ್ನೂ ಯೂಸರ್ ಫ್ರೆಂಡ್ಲಿ ಆಗೋ ಥರ ಏನೂ ಸ್ಟಾಕ್ ರಾಮಲ್ಲಿ ಸ್ಟಾಕ್ ರಾಮ್ ಈ ಮೊಬೈಲ್ ತೊಗೊಂಡಾಗ ಏನೇನು ಅಡಿಷನಲ್ ಫೀಚರ್ ಇರಲ್ಲ ಆ ಫೀಚರ್ನೆಲ್ಲ ಆ್ಯಡ್ ಮಾಡಿ ಕಸ್ಟಮ್ ರಾಮ್ನ ಡೆವಲಪರ್ಗಳು ಬಿಲ್ಡ್ ಮಾಡ್ತಾರೆ ಇದಕ್ಕೆ ನಾವು ಕಸ್ಟಮ್ ರಾಮ್ ಅಂತ ಅಂತೀವಿ ಇದು ನಾವು ಹೇಳಬೇಕು ಅಂದರೆ ಆಗಿ ನೀವು ಒಂದು ಕಾರ್ ತಗೋತೀರಾ ಅಂತ ಅಂದ್ಕೊಳ್ಳಿ ಈಗ ಒಂದು ಕಾರ್ ತಗೊಂಡ್ರೆ ನೀವು ನೀವು ಮಾಮೂಲಿ ಕಂಪ್ನಿಯಿಂದ ಯಾವುದೋ ಒಂದು ಹೊಂಡಾನೋ ಇಲ್ಲ ಯಾವುದೋ ಕಾರ್ ತಗೋತೀರಾ ಅಂದರೆ ಆ ಕಾರ್ ಹೀಗಿರುತ್ತೋ ಹಾಗೆ ಇಟ್ಕೊಂಡ್ರೆ ಅದಕ್ಕೆ ಸ್ಟಾಕ್ ರಾಮ್ ಅಂತ ಕಾರಲ್ಲಿ ರಾಮ್ ಆದರೆ ಸ್ಟಾಕ್ ರಾಮ್ ಅಂತಾರೆ ಅದಕ್ಕೆ ನೀವು ಅಡಿಷ್ನಲ್ ಆಗಿ ಹಿಂಗ್ಗಡೆ ಒಂಥರ ಡೂಮ್ ಏನಾದರೂ ಆ್ಯಡ್ ಆಡ್ ಮಾಡಿಬಿಟ್ಟು ಅಡಿಷ್ನಲ್ ನಿಮ್ಗೆ ಯಾವ ಥರ ಆಗೋ ಥರ ಫುಲ್ಲು ಸ್ಟಿಕ್ಕರ್ ಸ್ಟೈಬಿಷ್ಟಾಗಿ ಏನಾದರೂ ಹಾಕೋತೀರಾ ಅಂದ್ಕೊಳ್ಳಿ ಅದಕ್ಕೆ ನಾವು ಕಸ್ಟಮ್ ರಾಮ್ ಅಂತ ಕರಿತೀವಿ ನಿಮ್ಗೆ ಯಾವ ಥರ ಬೇಕು ಆ ಥರ ನಿಮ್ಮ ಕಾರನ್ನ ನೀವು ರೀಡಿಸೈನ್ ಮಾಡೋದು ಮಾಡೋದಿತ್ತರಲ್ಲ ಅದಕ್ಕೆ ಕಸ್ಟಮ್ ರಾಮ್ ಅಂತ ಅದೇ ಥರ ಇದರಲ್ಲಿ ಓ ರಾಮಲ್ಲಿ ಕಸ್ಟಮ್ ರಾಮ್ ಅಂತ ಕರಿತೀವಿ ಇದು ಕಸ್ಟಮ್ ರಾಮ್ ಬಗ್ಗೆ ಅಡ್ವಾಂಟೇಜು ನಾನು ಹೇಳಿರೋದು ಹಂಗೇ ತುಂಬ ಅಡಿಷನಲ್ ಎಕ್ಸ್ಟ್ರಾ ಫೀಚರ್ನೆಲ್ಲ ಆ್ಯಡ್ ಮಾಡ್ಕೊಬೋದು ಮತ್ತು ನಿಮಗೆ ಆಂಧೇ ನೀವು ಅಪ್ಡೇಟ್ ಮಾಡ್ಕೊಬೇಕು ಅಂದರೆ ನಿಮಗೆ ಆಟೋಮೆಟಿಕ್ ಆಟೋ ಅಪ್ಡೇಟ್ ಅದೇ ನಿಮಗೆ ತೋರಿಸುತ್ತೆ ಅಪ್ಡೇಟ್ ಆದರೆ ಡೈರೆಕ್ಟಾಗಿ ಆನ್ ಇಯರ್ ಅಪ್ಡೇಟ್ನ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅಪ್ಡೇಟ್ ಮಾಡ್ಬೋದು ಆ್ಯಂಡ್ ನಿಮಗೆ ತುಂಬ ಇದೇ ಥರ ತುಂಬ ಫೀಚರ್ಗಳು ಕಸ್ಟಮ್ ರಾಮ್ಗಳಲ್ಲಿ ಇರುತ್ತೆ ಆ್ಯಂಡ್ ಡಿಸ್ಅಡ್ವಾಂಟೇಜ್ ನಾನು ಹೇಳೋದೇನು ಅಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೋನ್ ಈಸ್ ರೆಸ್ಪಾನ್ಸಿಬಲ್ ಯಾರೂ ರೆಸ್ಪಾನ್ಸಿಬಲ್ ಅಲ್ಲ ಏನಾದರೂ ವಾರಂಟಿ ಹೋಗಿಬಿಡುತ್ತೆ ಆ್ಯಂಡ್ ಮಿಸ್ ಆಗಿಬಿಟ್ಟು ಏನಾದರೂ ಚೂರು ಮಿಸ್ಟೇಕ್ ಆಯಿತು ಅಂದರೆ ರಾಮ್ ಫ್ಲ್ಯಾಶ್ ಮಾಡಬೇಕಾದ್ರೆ ಮೊಬೈಲು ಫುಲ್ಲು ಆನ್ ಆಗದಿರುವಂಥ ಸಿಚ್ಯುವೇಷನ್ ಬರ್ಬೋದು ಇದಿಷ್ಟು ನಿಮ್ಮ ಕಸ್ಟಮರ್ ಅವ್ನ ಫ್ಲ್ಯಾಶ್ ಮಾಡ್ಕೊಳ್ಳೋದ್ರಿಂದ ಇರುವಂಥ ಕೆಲವು ಡಿಸ್ಅಡ್ವಾಂಟೇಜ್ಗಳು ಬಟ್ ಕೇರ್ಫುಲ್ಲಾಗಿ ಮಾಡಿ ಮಾಡಿದ್ರೆ ತುಂಬ ಒಳ್ಳೇದು ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ ಈ ಥರ ರಾಮ್ಗಳಲ್ಲಿ ತುಂಬ ನಾನು ಲಾಸ್ಟ್ ಹೇಳಿದ್ದೆ ನಿಮಗೆ ನಿಮಗೆ ಒಳ್ಳೆ ರಾಮ್ ಅದೇ ಹೇಳಿದ್ದೀನಿ ಸೈನೋಜನ್ ಮೋಡ್ ಇರ್ಬೋದು ಇಲ್ಲ ಮೂಕ್ ಇರ್ಬೋದು ಈ ಥರ ತುಂಬ ರಾಮ್ಗಳಿದೆ ಇದನ್ನು ನೀವು ಫ್ಲಾಶ್ ಮಾಡ್ಕೊಬೋದು ಇದಿಷ್ಟು ಕಸ್ಟಮ್ ರಾಮ್ ಬಗ್ಗೆ ನಿಮಗೆ ಇವತ್ತು ಕಸ್ಟಮ್ ರಾಮ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಕ್ವಶನ್ ರಿಗಾರ್ಡ್ ಆಗಿ ಕಾಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಬೇರೆ ಬೇರೆ ಒಳಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್